ನಮಸ್ಕಾರ. ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ. ಲರ್ನ್ ಕನ್ನಡ ಗುರು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟ ಕವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಾಹಿತ್ಯಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಇದು ಕನ್ನಡ ನಾಡಿಗೆ, ಕನ್ನಡವನ್ನಾಡುವ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಹಾಗೆ ಪ್ರಶಸ್ತಿಗಳನ್ನು ತಂದುಕೊಟ್ಟವರನ್ನು ಮೊದಲಿಗೆ ನೆನಪಿಸಿಕೊಳ್ಳುತ್ತಾ ಅವರುಗಳಿಗೆ ಗೌರವವನ್ನು ಸಲ್ಲಿಸೋಣ. ಅದಕ್ಕೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ವಿಡಿಯೋಗಳನ್ನು ನೋಡುವುದಕ್ಕೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿ ಒಂದಿಲ್ಲೊಂದು ಉತ್ತಮ ಮಾಹಿತಿಯನ್ನು ಪಡೆಯಬೇಕೆಂದರೆ ಈಗಲೇ ನನ್ನ ಚಾನಲನ್ನು ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಮೊದಲಿಗೆ ನಾವು ಸಾಹಿತಿ ಮತ್ತು ಸಾಹಿತ್ಯ ಕೃತಿ ಇವುಗಳ ಬಗ್ಗೆ ತಿಳಿದುಕೊಂಡು ಆ ನಂತರ ಒಂದೊಂದಾಗಿ ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕುವೆಂಪುರವರಿಗೆ ಶ್ರೀ ರಾಮಾಯಣ ದರ್ಶನಂ, ದರಾ ಬೇಂದ್ರೆ ನಾಕು ತಂತಿ, ಶಿವರಾಮ ಕಾರಂತ, ಮುಖಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾ, ಚಿಕ್ಕವೀರ ರಾಜೇಂದ್ರ, ಭಾರತ ವಿಕ್ರು ಗೋಕಾಕ್ರವರಿಗೆ ಭಾರತ ಸಿಂಧೂರ ರಶ್ಮಿ, ಯುವರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯಕ್ಕೆ, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯಕ್ಕೆ, ಚಂದ್ರಶೇಖರ ಕಂಬಾರ ಸಮಗ್ರ ಸಾಹಿತ್ಯಕ್ಕೆ. ಇವಿಷ್ಟನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕವಿಗಳ ಬಗ್ಗೆ. ಈ ವಿಡಿಯೋವನ್ನು ನೀವು ನೋಡುವುದರಿಂದ ನೀವು ಕನ್ನಡ ರಾಜ್ಯೋತ್ಸವಕ್ಕೆ ಬೇಕಾದಂತಹ ಒಂದು ವಿಷಯವನ್ನು ನೀವು ಸಂಗ್ರಹಣೆ ಮಾಡಬಹುದು. ಅಂದರೆ ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳು ಜೊತೆಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಂತಹ ಕವಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಈ ವಿಡಿಯೋ ಮುಖಾಂತರ ಪಡೆದುಕೊಳ್ಳಬಹುದು. ಬನ್ನಿ, ಒಬ್ಬೊಬ್ಬ ಕವಿಯ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಕನ್ನಡದ ಕಂಪು ಕುವೆಂಪು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕುವೆಂಪು ಅವರದು ಚಿರಸ್ಥಾಯಿ ಹೆಸರು. ಮಲೆನಾಡಿನ ಪ್ರಕೃತಿಯ ಸಿರಿಯೊಂದಿಗೆ ತಮ್ಮ ಬದುಕನ್ನು ಅರಳಿಸಿಕೊಂಡು ಸಾಹಿತ್ಯ ಸೃಷ್ಟಿ ಕೈಗೊಂಡರು. ಇವರ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತು. ಮುಂದೆ ಇದೇ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯೂ ಲಭಿಸಿತು. ಆ ಮೂಲಕ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದಂತಾಯಿತು. ಇವರ ಬದುಕಿನ ಇನ್ನೋಟವನ್ನು ನೋಡೋಣ. ಕುವೆಂಪು ಎಂಬ ಕಾವ್ಯನಾಮದ ಮೂಲಕ ಗುರುತಿಸಿಕೊಂಡ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ತಂದೆ ವೆಂಕಟಪ್ಪ ಹಾಗೂ ತಾಯಿ ಸೀತಮ್ಮ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿಯಲ್ಲಿ 1904 ಡಿಸೆಂಬರ್ 29 ಜನಿಸಿದರು. ಕುವೆಂಪು ಅವರ ಊರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಇವರು ತಮ್ಮ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲೇ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿದರು. ಮಲೆನಾಡಿನ ಪ್ರಕೃತಿಯ ಸೊಬಗು ಚೈತನ್ಯವನ್ನು ತುಂಬಿತ್ತು. ಪ್ರಕೃತಿ ಮಾತೆಯ ಮಡಿಲಲ್ಲಿ ತನ್ನ ಜೀವನವನ್ನು ಅರಳಿಸಿಕೊಂಡರು ಕುವೆಂಪುರವರು. ಹಳ್ಳಿಯ ಶಾಲೆಯಲ್ಲಿಯೇ ಆರಂಭಿಕ ಶಿಕ್ಷಣವನ್ನು ಪೂರೈಸಿದರು. ಕುವೆಂಪು ಶಾಲೆಯ ಶಿಕ್ಷಣದ ಜೊತೆಯಲ್ಲಿಯೇ ಜೈಮಿನಿ ಭಾರತ, ವೆಂಕಟಾಚಾರ್ಯರ ಬಂಗಾಳಿಯಿಂದ ಭಾಷಾಂತರಿಸಿದ್ದ ಕಾದಂಬರಿಗಳನ್ನೆಲ್ಲ ಓದಿ ಮುಗಿಸಿದ್ದರು. ಇದೇ ಸಂದರ್ಭದಲ್ಲಿ ಪ್ರಸಿದ್ಧ ಕವಿ ಶೇಕ್ಸ್ಪಿಯರ್ನ ಸಾಹಿತ್ಯದ ಪರಿಚಯವೂ ಅವರಿಗೆ ಇತ್ತು. ಕುವೆಂಪು ಅವರಿಗೆ ಆಗ 12 ವರ್ಷ. ವ್ಯವಹಾರದಲ್ಲಿ ನಷ್ಟಕ್ಕೀಡಾದ ತಂದೆ ವೆಂಕಟಪ್ಪನವರಿಗೆ ವಿಷಮ ಶೀತ ಜ್ವರ ಕಾಡಿತು. ಕೆಲವೇ ದಿನಗಳಲ್ಲಿ ಜ್ವರ ತೀವ್ರಗೊಂಡು ಹಸು ನೀಗಿದರು. ಬಾಲಕ ಪುಟ್ಟಪ್ಪನವರಿಗೆ ಇದು ಅನಿರೀಕ್ಷಿತವಾಗಿತ್ತು. ಅಗಲಿಕೆಯ ನೋವು ತೀವ್ರವಾಗಿ ಬಾಧಿಸತೊಡಗಿತು. ಆದರೆ ಅವರ ಅಂತರಂಗದಲ್ಲಿ ಅಡಗಿರುವ ಜ್ಞಾನ ತೃಷೆ ಮಾತ್ರ ಎಲ್ಲಷ್ಟೂ ವಿಚಲಿತಗೊಳ್ಳಲಿಲ್ಲ. ಲೋಯರ್ ಸೆಕೆಂಡರಿ ಪರೀಕ್ಷೆ ಮುಗಿಸಿ ಮೈಸೂರಿನ ಆರ್ಡ್ವಿಕ್ ಶಾಲೆಯಲ್ಲಿ ಸೇರಿದರು. ಅಲ್ಲಿ ವರ್ಡ್ಸ್ವರ್ತ್, ಶೆಲ್ಲಿ, ಕಾರ್ಲೈಲ್, ಶೇಕ್ಸ್ಪಿಯರ್, ಮಿಲ್ಟನ್, ಟಾಲ್ಸ್ಟಾಯ್, ಹಾರ್ಡಿ, ಸ್ಕಾಟ್ ಮೊದಲಾದವರ ಪುಸ್ತಕಗಳ ಪರಿಚಯ ಲಭ್ಯವಾಯಿತು. ಸ್ವಾಮಿ ವಿವೇಕಾನಂದರ ಭಾಷಣಗಳು, ರವೀಂದ್ರರ ಗೀತಾಂಜಲಿ, ಬ್ರೌನಿಂಗನ ಕವಿತೆ ಮೊದಲಾದವುಗಳು
ಪುಟ್ಟಪ್ಪನವರ ಸೃಜನ ಶಕ್ತಿಯನ್ನು ಪ್ರೇರೇಪಿಸಿದವು. ಕುವೆಂಪುರವರ ಮೊದಲ ಕವನ 1922 ಆಗ ಅವರಿಗೆ 18 ವರ್ಷ. ಮೊದಲು ಗೆಳೆಯರ ಒತ್ತಾಯದ ಮೇರೆಗೆ ಕವಿತೆಯನ್ನು ರಚಿಸಲು ತೊಡಗಿದ ಅವರು ಬಿಗಿನರ್ಸ್ ಮ್ಯೂಸ್ ಎಂಬ 7 ಇಂಗ್ಲಿಷ್ ಕವಿತೆಗಳುಳ್ಳ ಒಂದು ಕವನ ಸಂಕಲನವನ್ನು ಹೊರತಂದರು. ಮಹಾರಾಜ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕುವೆಂಪುರವರು ವಾಚಿಸಿದ 2 ಇಂಗ್ಲಿಷ್ ಕವಿತೆಗಳನ್ನು ಕೇಳಿ ಮೆಚ್ಚಿಕೊಂಡಿದ್ದ ಡಾಕ್ಟರ್ MH ಕೃಷ್ಣ ಅಯ್ಯಂಗಾರರು ಪ್ರಸಿದ್ಧ ಐರಿಷ್ ಕವಿ ಜೇಮ್ಸ್ ಕಸಿನ್ ಅವರಿಗೆ ಭೇಟಿಯಾಗುವಂತೆ ಸೂಚಿಸಿದರು. 1924 ಕುವೆಂಪು ತಮ್ಮ ಕವಿತೆಗಳನ್ನು ಮೆಚ್ಚಿ ಹೊಗಳಬಹುದೆಂಬ ನಿರೀಕ್ಷೆಯಿಂದ ಅವರನ್ನು ಭೇಟಿ ಮಾಡಿ ತಮ್ಮ ಕವಿತೆಗಳನ್ನು ತೋರಿಸಿದರು. ಅದನ್ನು ಓದಿದ ಕಸಿನ್ಸ್, ನೀವು ನಿಮ್ಮ ಮಾತೃಭಾಷೆ ಕನ್ನಡದಲ್ಲಿಯೇ ಕಾವ್ಯ ರಚಿಸುವುದು ಒಳಿತು ಎಂಬ ಸಲಹೆಯನ್ನಿತ್ತರು. ಆಗ ಕುವೆಂಪು ಅವರಿಗೆ ನಿರಾಶೆಯಾಗಿತ್ತು. ಆದರೆ ಕೆಲವೇ ಸಮಯದಲ್ಲಿ ಅವರ ಸಲಹೆಯೇ ಸರಿ ಎಂಬ ಸತ್ಯ ದರ್ಶನವಾಗಿತ್ತು. ಅವರ ಸಲಹೆಯನ್ನು ಪಾಲಿಸಿ ಮುನ್ನಡೆದರು. ಇವರಿಗೆ ಮೇಧಾವಿಗಳ ಸಾಂಗತ್ಯ. ಮೈಸೂರಿನ ಕಾಲೇಜಿನಲ್ಲಿಯೇ BA ಶಿಕ್ಷಣಕ್ಕೆ ಸೇರಿಕೊಂಡ ಕುವೆಂಪು ಅವರು ಮನಃಶಾಸ್ತ್ರ ಮತ್ತು ತತ್ವಶಾಸ್ತ್ರವನ್ನು ಐಚ್ಛಿಕ ವಿಷಯಗಳನ್ನಾಗಿ ಆಯ್ಕೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ BM ಶ್ರೀಕಂಠಯ್ಯ, ಸುಬ್ಬರಾಯ ಶಾಸ್ತ್ರಿ, CR ನರಸಿಂಹ ಶಾಸ್ತ್ರಿ, R ಅನಂತಕೃಷ್ಣ ಶರ್ಮ ಮೊದಲಾದ ಮೇಧಾವಿ ಅಧ್ಯಾಪಕ ವೃಂದದ ಸಾಂಗತ್ಯ ಅವರಿಗೆ ಲಭ್ಯವಾಯಿತು. ಇವರಲ್ಲದೆ DL ನರಸಿಂಹಾಚಾರ್, DK ಭೀಮಸೇನ್ ರಾವ್, N ಅನಂತರಂಗಾಚಾರ್, K ವೆಂಕಟರಾಮಪ್ಪ ಮತ್ತು MA ಅಳಸಿಂಗಾಚಾರ್ ಇವರೆಲ್ಲರೂ ಕುವೆಂಪು ಅವರ ಸಹಪಾಠಿಗಳಾಗಿದ್ದರು. ಕುವೆಂಪುರವರ ಉನ್ನತ ಶಿಕ್ಷಣ ಹೀಗೆ ಸಾಗಿತ್ತು. ಮೇಲಿನ ಮೇಧಾವಿಗಳ ಪ್ರೇರಣೆಯಿಂದ ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿದ ಕುವೆಂಪು ಕೆಲವು ಕೃತಿಗಳನ್ನು ರಚಿಸಿದರು. ಅವು ಯಾವುದ್ಯಾವುದು ಅಂದರೆ AR ಕೃಷ್ಣಶಾಸ್ತ್ರಿಯವರ ಪ್ರೇರಣೆಯಿಂದ ಕನ್ನಡ MA ತರಗತಿಗೆ ಸೇರಿಕೊಂಡರು. 1929 ಕನ್ನಡ MA ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿಯೇ ಕನ್ನಡ ಅಧ್ಯಾಪಕರಾಗಿ ನೇಮಕಗೊಂಡರು. ಕುವೆಂಪು ಅವರಲ್ಲಿ ಅಗಾಧವಾದ ದೇಶಪ್ರೇಮವಿತ್ತು. ಅದು ಅವರ ಕವಿತೆಗಳಲ್ಲಿ ಅಭಿವ್ಯಕ್ತಗೊಂಡಿದೆ. ರಕ್ತಧ್ವನಿ, ಕಲ್ಕಿ, ಪಾಂಚಜನ್ಯ ಮೊದಲಾದ ಕವಿತೆಗಳು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಆವೇಶ ಉತ್ಸಾಹಗಳನ್ನು ತುಂಬಿದ ಅನೇಕ ಉದಾಹರಣೆಗಳು ಇವೆ. ಕುವೆಂಪು ಅವರು 1937 ಹೇಮಾವತಿ ಎಂಬುವರೊಂದಿಗೆ ವಿವಾಹವಾದರು. ಈ ಮೊದಲು ಆ ನಂತರ ಅವರಿಗೆ ಅವರ ಮದುವೆಯ ತರುವಾಯ ಉದಯರವಿ ಎಂಬ ತಮ್ಮ ಸ್ವಂತ ಮನೆಯಲ್ಲಿ ಸಂಸಾರ ಸಾಗಿಸತೊಡಗಿದರು. ಕುವೆಂಪು ಮತ್ತು ಹೇಮಾವತಿ ದಂಪತಿಗೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲ ಎಂಬ 2 ಮಕ್ಕಳು ಜನಿಸಿದರು. ಕುಲಪತಿಗಳಾಗಿ ಕುವೆಂಪು ಅವರ ಸಾಧನೆ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ವೃತ್ತಿಯ ಜೊತೆಗೆ ಅನೇಕ ಕೃತಿಗಳನ್ನು ರಚಿಸಿದ ಕುವೆಂಪು ಅವರು 1956 ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ ಕುಲಪತಿಗಳಾಗಿ ನೇಮಕಗೊಂಡರು. ಸಾಹಿತ್ಯ ಸಾಧನೆಗಳು. ಕುವೆಂಪು ಅವರ ಸಾಹಿತ್ಯ ಕೃಷಿ 1922 ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲಿಷ್ ಕವನ ಸಂಕಲನದೊಂದಿಗೆ ಆರಂಭಗೊಂಡಿತು. ಇವರು ಕನ್ನಡದಲ್ಲಿ ಅಮಲನ ಕಥೆ ಎಂಬ ಮೊದಲ ಕೃತಿಯನ್ನು ರಚಿಸಿದರು. ಕುವೆಂಪುರವರ ಕಾವ್ಯ ಕಥೆಗಳು ಪ್ರಕೃತಿಯಲ್ಲಿ ಕಂಡುಂಡ ಅನೇಕ ಜೀವನಾನುಭವಗಳೊಂದಿಗೆ ಆಧ್ಯಾತ್ಮ, ಕ್ರಾಂತಿ, ಸೌಂದರ್ಯ, ಜಿಜ್ಞಾಸೆ, ದಾಂಪತ್ಯ, ಪ್ರೇಮ ಕಥನ, ಕವನ, ಶಿಶುಗೀತೆ, ವಿಡಂಬನೆ ಮೊದಲಾದವುಗಳನ್ನು ತಮ್ಮ ಕವಿತೆಗಳ ಮೂಲಕ ಕುವೆಂಪು ಪ್ರತಿ ಸೃಷ್ಟಿಸಿದ್ದಾರೆ. ಅಗ್ನಿಹಂಸ, ಅನಿಕೇತನ, ಅನುತ್ತರ, ಅಮಲನ ಕಥೆ, ಇಕ್ಷು ಗಂಗೋತ್ರಿ ಕಥನ ಕವನಗಳು, ಕದರಡಕೆ, ಕನ್ನಡ ಡಿಂಡಿಮ, ಕಬ್ಬಿಗನ ಕೈಬುಟ್ಟಿ, ಕಲಾ ಸುಂದರಿ, ಕಿಂಕಣಿ, ಕುಟೀಚಕ, ಕೃತಿಕ, ಕೊನೆಯ ತೆನೆ ಮತ್ತು ವಿಶ್ವ ಮಾನವ ಸಂದೇಶ, ಕೊಳಲು, ಕೋಗಿಲೆ ಮತ್ತು ಸೋವಿಯತ್ ರಷ್ಯ, ಚಂದ್ರಮಂಚಕ್ಕೆ ಬಾಚಕೋರಿ, ಚಿತ್ರಾಂಗದ, ಜೇನಾಗುವ, ನವಿಲು, ಪಕ್ಷಿಕಾಶಿ, ಪಾಂಚಜನ್ಯ, ಪ್ರಾರ್ಥನಾ, ಗೀತಾಂಜಲಿ, ಪ್ರೇತಕ್ಯೂ, ಪ್ರೇಮ ಕಾಶ್ಮೀರ, ಮಂತ್ರಾಕ್ಷತೆ, ಸಮುದ್ರ ಲಂಘನ, ಶ್ರೀ ರಾಮಾಯಣ ದರ್ಶನಂ, ಷೋಡಸಿ, ಆಲೂರು, ಒನ್ನ ಒತ್ತಾರೆ ಇವೆಲ್ಲವೂ ಕುವೆಂಪು ಅವರ ಕಾವ್ಯಕೃತಿಗಳಾಗಿವೆ. ಅನೇಕ ಕಥಾ ಸಂಕಲನಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು, ಶಿಶು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಕುವೆಂಪುರವರು.
ಕನ್ನಡದ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಇವರೊಬ್ಬರು. ಇವರ ಕಥಾ ರಚನಾ ಕೌಶಲಕ್ಕೆ ಸಾಕ್ಷಿ ಎಂದರೆ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಇವು ಕನ್ನಡ ಸಿನಿಮಾಗಳಾಗಿಯೂ ನಿರ್ಮಾಣಗೊಂಡು ದೃಶ್ಯ ಮಾಧ್ಯಮವಾಗಿವೆ. ನಾಟಕಗಳು ಬಲಿದಾನ, ಬಿರುಗಾಳಿ, ಬೆರಳ್ಗೆ ಕೊರಳ್, ಮಹಾರಾತ್ರಿ, ಹೀಗೆ ಅನೇಕ ನಾಟಕಗಳನ್ನು ಕುವೆಂಪುರವರು ರಚನೆ ಮಾಡಿದ್ದಾರೆ. ಶಿಶು ಸಾಂಗತ್ಯದಲ್ಲಿ ಬೊಮ್ಮನಹಳ್ಳಿ ಕಿಂದರಜೋಗಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಶಿಶು ಸಾಹಿತ್ಯವಾಗಿದೆ. ಖಂಡಕಾವ್ಯ ಚಿತ್ರಾಂಗದ, ಕಥನ ಕವನಗಳು ಸಭಕ್ತಿಗಿನ ತಾನಾಜಿ, ಪ್ರಬಂಧ ಸಂಕಲನ ಮಲೆನಾಡಿನ ಚಿತ್ರಗಳು, ವಿಮರ್ಶಾ ಗ್ರಂಥಗಳು ರಸೋವೈಸಹ, ದ್ರೌಪದಿಯ ಶ್ರೀಮುಡಿ, ತಪೋನಂದನ, ವಿಭೂತಿ ಪೂಜೆ, ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ, ಷಷ್ಠಿ ನಮನ, ಕಾವ್ಯ ವಿಹಾರ, ಹೀಗೆ ಕುವೆಂಪುರವರು ವಿಮರ್ಶಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಪ್ರಬಂಧಗಳು, ಭಾಷಣಗಳು, ಭಿನ್ನ ಒತ್ತಲೆಗಳು, ಜೀವನ ಚರಿತ್ರೆಗಳು, ಅನುವಾದ ಸಾಹಿತ್ಯ, ಹೀಗೆ ಹಲವಾರು ಪ್ರಶಸ್ತಿ ಗೌರವಗಳು ಬಿರುದುಗಳು ರಾಷ್ಟ್ರಕವಿಗೆ ಸಿಕ್ಕಿದವು. ಅವು ರಾಷ್ಟ್ರಕವಿ ಮತ್ತು ರಸ ಋಷಿ ಎನ್ನುವ ಬಿರುದುಗಳು ಕುವೆಂಪುರವರಿಗೆ ಸಿಕ್ಕಿದ್ದು. ಆ ನಂತರ ಗೌರವ ಡಿಲಿಟ್ ಪದವಿ, ಡಾಕ್ಟರೇಟ್ ಗೌರವ, ಅಭಿನಂದನಾ ಗ್ರಂಥಗಳು ಅಧ್ಯಕ್ಷತೆ ಗೌರವ, ಅಂದರೆ ಧಾರವಾಡದಲ್ಲಿ ನಡೆದ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ಹೀಗೆ ಈ ಎಲ್ಲ ಪ್ರಶಸ್ತಿ ಗೌರವಗಳು ಕುವೆಂಪು ಅವರ ವ್ಯಕ್ತಿತ್ವಕ್ಕೆ ಮೆರುಗನ್ನು ನೀಡಿವೆ. ಕನ್ನಡ ಏನೆ ಕುಣಿದಾಡುವುದೆನ್ನದೆ, ಕನ್ನಡ ಏನೆ ಕಿವಿ ನಿಮಿರುವುದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಮೊದಲಾದ ಗೀತೆಗಳು ಕುವೆಂಪು ಅವರಲ್ಲಿದ್ದ ನಾಡ ಪ್ರೇಮವನ್ನು ಪ್ರತಿಬಿಂಬಿಸಿವೆ. ವಿಶ್ವ ಮಾನವ ಸಂದೇಶ ವಿಚಾರಧಾರೆ ಇಂದಿನ ಯುವ ಜನತೆಗೆ ಕುವೆಂಪು ಕೊಟ್ಟಿರುವ ಮಹಾನ್ ಕಾಣಿಕೆಯೂ ಹೌದು. 20ನೇ ಶತಮಾನದ ಶ್ರೇಷ್ಠ ಸಾಹಿತಿಯಾದ ಕುವೆಂಪು 1994 ನವೆಂಬರ್ 10ರಂದು ನಿಧನರಾದರು. ಇದಿಷ್ಟು ಕುವೆಂಪುರವರ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ